ಯಾರು ನಮಗೆ ತುಂಬ ಜನ ಕ್ಲಾಸ್ಮೇಟ್ಸ್ ಇದ್ದು ಯಾರು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನಗೇನಂತ ಮಾಹಿತಿ ಇಲ್ಲ. ನನಗೆ ನಿಜವಾಗಿ ಮಾಹಿತಿ ಇಲ್ಲ ಅದರ ಬಗ್ಗೆ. ಕೆಲವೆಲ್ಲ ನಮ್ಮ ಹತ್ರ ಹೇಳಿದ್ದ ಕೊಡ್ತಾರ ಪಕ್ಷದಲ್ಲಿ? ಇಲ್ಲ ಇಲ್ಲ, ನನ್ನ ಹತ್ರ ಆ ಮಾಹಿತಿ ಇಲ್ಲ. ಪಾರ್ಟಿಗೆ ಬರುವಂಥ ಅದರ ಬಗ್ಗೆ ಯಾವಾಗ ನಿಗದಿ ಇದ್ದರೆ ನೀವು ಸ್ವಲ್ಪ ಹೇಳಿ, ನಾನೇನಾದ್ರು ಸ್ವಲ್ಪ ಜಾಗ್ರತೆ ಆಗ್ತೇನೆ. ಅಲ್ಲ ನಾನು ಸ್ವಲ್ಪ ಅಲ್ಲ, ಪಕ್ಷಕ್ಕೆ ನಾನು ಆಗಲೂ ಹೇಳಿದೆ, ನೀವು ಆಗದ ಸ್ಟೇಟ್ಮೆಂಟ್ ನೋಡಿರ್ಬೋದು. ಪಕ್ಷಕ್ಕೆ ಬಂದರೆ ಸ್ವೀಕಾರ ಮಾಡ್ತೇವೆ, ಆದರೆ ಯಾವುದೇ ಅಪೇಕ್ಷೆ ಪಡ್ಕೊಂಡು ಬರಬಾರ್ದು ಅಂತ ನಾನು ಆಗಲೇ ಹೇಳಿದೆ. ಅಂದರೆ ಆಗ ನಾವು ಎಮ್ ಎಲ್ ಎ ಇಲೆಕ್ಷನ್ನ ಬುಡಾದಲ್ಲಿದ್ದೆವು, ಆಗ ಎಕ್ಸ್ ಎಮ್ ಎಲ್ ಎ ಇದೆ, ಆಗ ಸ್ವಲ್ಪ ಭಯ ಇತ್ತು ನಮಗೆಲ್ಲ ಬಂದ ಕಡೆಗೆಲ್ಲ. ಈಗ ಸ್ವಲ್ಪ ಅಷ್ಟು ಭಯ ಕಮ್ಮಿ ಆಗಿದೆ, ಹಾಗಾಗಿ ಈಗೇನು ಸಮಸ್ಯೆ ಇಲ್ಲ. ಆಗ ಬಂದರೆ ನಾನು ನನ್ನ ಹತ್ರ ಆಗಿದೆ. ಅದೇ ನಿಮ್ಮಾಗೆ ಕೆಲವರು ಹೇಳಿದ್ದಾರೆ, ನನಗೆ ನನ್ನ ಮಾಹಿತಿ ಇಲ್ಲ. ಅಲ್ಲ ನಾನು ಬಂದರೆ ಸ್ವಾಗತಿಸಿದೆ, ನನಗೇನಿಲ್ಲ. ಯಾಕಂದರೆ ನಮ್ಮ ಕ್ಷೇತ್ರದಲ್ಲಿ ಇನ್ನೊಂದು ಇದು ಬಂದಿದೆ. ಆಗ ನಾನು ವಿರೋಧ ಮಾಡಿದ್ದು ಅಂದರೆ ಆಗ ಚುನಾವಣೆ ಎದುರು ಬರ್ತಾರೆ ಕ್ಯಾಂಡಿಡೇಟ್ ಆಗೋದು ಅಂತೆಲ್ಲ ಇತ್ತು. ಆಗ ನಾನು ಸ್ವಾಭಾವಿಕವಾಗಿ ನಾನು ಅಪೇಕ್ಷೆ ಇದ್ದವನು. ಆಗ ಆಗಲೂ ಹೇಳಿದ್ದೇನೆ ಪಕ್ಷಕ್ಕೆ ತಗೊಳ್ಳಿ, ಕ್ಯಾಂಡಿಡೇಟ್ ಕೊಡೋದು ಬೇಡ ಅಂತ ಆಗ ನಾನು ಹೇಳಿದ್ದೆ. ಕೇಳ್ತೇನೆ ಅವ್ರಿಗೆ, ನನಗೆ ಅವ್ರು ಸಿಕ್ಕಿದಾಗ ಕೇಳ್ತೇನೆ. ನನಗೆ ಗೊತ್ತಿಲ್ಲ, ನನಗೆ ಇತ್ತೀಚೆಗೆ ಸಿಕ್ಕಿಲ್ಲ ಅವರು. ಇರ್ಬೋದು ಅಲ್ಲ ನೋಡಿ, ನಿಮಗೆ ಫ್ಯಾಕ್ಟ್ಲಿ ನನಗೇನು ಮಾಹಿತಿ ಇಲ್ಲ. ಈಗ ನೀವು ಹೇಳಿದ್ದೇ ಗೊತ್ತು, ನನಗೂ ಕೇಳ್ತಾರೆ ಹೀಗೆ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಮತ್ತು ನಮಗೆ ಪಕ್ಷ ಗಟ್ಟಿಯಾಗ್ತದೆ, ಇನ್ನೊಂದು ಜನ ಬರ್ತಾರೆ ಅಂತ ಹೇಳಿದ್ರು ನಮ್ಗೆ ಸಂತೋಷ. ಇನ್ನೂ ಕಾಂಗ್ರೆಸ್ಸಿಂದ ಬೇರೆ ಯಾರು ಬರ್ತಾರೆ ಅಂತ ಹೇಳಿದ್ರು ನಮ್ಗೆ ಸಂತೋಷ. ಅಂದರೆ ನಮ್ಮ ಬುಡ ಗಟ್ಟಿ ತೊಂದರೆ ಆಗ್ತಿರುತ್ತೆ, ಅದು ಎಲ್ಲರೂ ಸ್ವಾಭಾವಿಕ ನೋಡ್ತಾರಲ್ಲ. ಅಂದರೆ ಅವ್ರವ್ರ ಬುಡ ಅದರದಾಗೆ ಈಗ ಸ್ವಲ್ಪ ಸೇಫ್ ಹೊಂದಿದೆ, ಹಾಗಾಗಿ ತೊಂದರೆ ಇಲ್ಲ. ಅಲ್ಲಲ್ಲ ಬುಡ ಅಂದರೆ ಹಾಗಲ್ಲ, ಬುಡ ಗಟ್ಟಿ ಇದೆ. ಅಲ್ಲ ಅದು ಹೇಳಿದವ್ರ ಹತ್ರ ನೀವು ವೈಯಕ್ತಿಕ ಕೇಳಿದರೆ ಅವ್ರವ್ರ ಬುಡ ಅವರು ನೋಡ್ಕೊಳ್ತಾರೆ, ಅದೇನಿಲ್ಲ. ಅದೆಲ್ಲರೂ ನಾನು ಹೇಳೋದದೇ, ನಾನು ಯಾರು ಬಂದರೂ ತಗೊಳ್ತೇವೆ, ಪಕ್ಷ ಹೇಳಿದ್ದನ್ನೇ ಕೇಳ್ತೇನೆ ಅಂತ ನಾನು ಸಾಬೀತು ಮಾಡಿ ತೋರಿಸಿದ್ದೇನೆ. 2013 ಬೇರೆ ಕ್ಯಾಂಡಿಡೇಟ್ ಮಾಡಿದಾಗ ಅವರೊಟ್ಟಿಗೆ ಅವ್ರಿಗಿಂತ ಜಾಸ್ತಿ ಬೆಳಗ್ಗೆ ಸಂಜೆವರೆಗೆ ಕೆಲಸ ಮಾಡಿದೆ. ಅದನ್ನು ನಾನು 224 ಕ್ಷೇತ್ರದಲ್ಲಿ ನಾನು ಉದಾಹರಣೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಅಂದರೆ ಸೀಟ್ ಸಿಗದಿದ್ದಾಗಲೂ ನಾನು ಇನ್ನೊಂದು ವ್ಯಕ್ತಿಗಳ ಬಗ್ಗೆ ಮಾಡಿದ್ದೇನೆ. ಆದರೆ ಅವ್ರವ್ರ ಬಿಡ ಅವ್ರವ್ರ ಗಟ್ಟಿ ಎಲ್ಲರೂ ಮಾಡ್ಕೊಳ್ತಾರೆ, ಯಾರು ಎಲ್ಲ ಪಕ್ಷದಲ್ಲಿ ಅದನ್ನು ಯಾರು ಆಕ್ಷೇಪ ಮಾಡಲಿಕ್ಕಾಗಲ್ಲ. ಹಾಂ, ಗೇಟ್ ಓಪನ್ ಉಂಟು, ಈಗ ಓಪನ್ ಉಂಟು, ತೊಂದರೆ ಇಲ್ಲ. ಅದು ಆಗ ಮಾತ್ರ ಅಲ್ಲ, ಆಗಲೂ ನಾವು ಗೇಟ್ ಬಂದ್ ಮಾಡಲಿಲ್ಲ. ಅವ್ರು ಹೇಳಿದ್ದು ಗೇಟ್ ಬಂದು, ನಾವೇನು ಹೇಳಿದ್ದು